ವೆಲ್ಕಮ್ ಟು ವೀಣಾ ಟಿ ವಿ ಚಾನಲ್. ಇವಾಗ ಪೂರಿ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ನಾನು 1 ಕಪ್ಪಷ್ಟು ಮೈದಾ ಮತ್ತು 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಸಕ್ಕರೆ ಒಂದು ಚಮಚ ಅಷ್ಟು ತೊಗೊಂಡಿದ್ದೀನಿ, ಮತ್ತು ರವೆ 1 ಚಮಚ ತೊಗೊಂಡಿದ್ದೀನಿ, ಚಿರೋಟಿ ರವೆ, ಆಯಿಲ್ 1-2 ಚಮಚ ತೊಗೊಂಡಿದ್ದೀನಿ. ಇವಾಗೆಲ್ಲನೂ ಒಂದು ಇದಕ್ಕೆ ಬೌಲ್ಗೆ ಹಾಕಿ ಹಿಟ್ಟು ಕಲಸ್ಕೋಬೇಕು. ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಗೋಧಿ ಹಿಟ್ಟು. ಚಿರೋಟಿ ರವೆ ಹಾಕ್ತಾಯಿದ್ದೀನಿ, 1-2 ಚಮಚ ಅಷ್ಟಿದೆ. ಮತ್ತು ಸಕ್ಕರೆ 1 ಚಮಚ, ಸ್ವಲ್ಪ 1 ಚಮಚ ಅಷ್ಟು ಉಪ್ಪು ಹಾಕಿ ಕಲಸ್ಕೋಬೇಕು ಹಿಟ್ಟನ್ನ. ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೋಬೇಕು. ನೀಟಾಗಿ ಸಕ್ಕರೆ, ಚಿರೋಟಿ ರವೆ ಮತ್ತು ಉಪ್ಪು ಎಲ್ಲ ಮಿಕ್ಸ್ ಆಗೋ ಹಂಗೆ ಕಲಸ್ಕೋಬೇಕು ಹಿಟ್ಟನ್ನ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು. ಇವಾಗ ಸ್ವಲ್ಪ ಆಯಿಲ್ ಹಾಕಿ ಕಲಿಸ್ತಾ ಇದ್ದೀನಿ ಹಿಟ್ಟನ್ನ. ಸಾಫ್ಟಾಗಿ ಬರುತ್ತೆ ಮತ್ತು ಕಲ್ಲರು ಚೆನ್ನಾಗಿ ಬರುತ್ತೆ. ಇದು ಸಕ್ಕರೆ ಮತ್ತು ಚಿರೋಟಿ ರವೆ ಎಲ್ಲ ಹಾಕೋದ್ರಿಂದ, ನಾವು 2 ಹಿಟ್ಟು ಹಾಕ್ತಾ ಇದೀವಲ್ಲ, ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕೋದ್ರಿಂದ ಕಲ್ಲರು ಚೆನ್ನಾಗಿ ಬರುತ್ತೆ, ಪೂರಿ ಟೇಸ್ಟಿಯಾಗೂ ಇರುತ್ತೆ. ಈ ರೀತಿ ಕಲಸಿಟ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ. ಈ ರೀತಿ ಕಲಸಿಟ್ಕೊಂಡು 1-2 ನಿಮಿಷ ಬಿಟ್ಟು ಆಮೇಲೆ ಪೂರಿ ಮಾಡ್ಕೋಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ನಾನು ಪೂರಿನ. ದಪ್ಪನೂ ಇರ್ಬೋದು, ಸಣ್ಣನೂ ಇರ್ಬೋದು, ಮೀಡಿಯಮ್ಮಾಗಿರಬೇಕು ಪೂರಿ, ಆವಾಗ ಚೆನ್ನಾಗಿ ಬರುತ್ತೆ. ನಾನೆಲ್ಲ ಇಟ್ಟು ನಾನು ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಇಲ್ಲ ಅಂದರೆ ಬರೋಲ್ಲ ಚೆನ್ನಾಗಿ. ಎಲ್ಲ ಮಾಡಿಟ್ಕೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ ಪೂರಿ, ಕಲ್ಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನಾವು ಮೈದಾ 1 ಹಾಕಿ ಮಾಡೋದ್ರಿಂದ ಅಷ್ಟು ಕಲ್ಲರ್ ಬರೋಲ್ಲ. ಗೋಧಿ ಹಿಟ್ಟು ಮತ್ತು ಮೈದಾ 2 ಮಿಕ್ಸ್ ಮಾಡಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಕಲ್ಲರು. ನಾವು ತಿನ್ನೋವಾಗೂ ಸ್ಮೂತಾಗಿರುತ್ತೆ, ಇಲ್ಲಾಂದರೆ ಮೈದಾ ಆದರೆ ಅದು ಗಟ್ಟಿಯಾಗಿರುತ್ತೆ. ಅಷ್ಟು ಕಲ್ಲರೂ ಬರೋಲ್ಲ ಮೈದಾ ಹಿಟ್ಟಿಂದ ಮಾಡಿದ್ರೆ. ಈ ರೀತಿ ನಾವು ಪೂರಿ ಮಾಡಿಕೊಂಡ್ರೆ ಸಾಗು ಜೊತೆ ಚಟ್ನಿ ಇಲ್ಲ ಆಲೂಗಡ್ಡೆ ಪಲ್ಯ ಜೊತೆ ಚೆನ್ನಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಇಲ್ಲಾಂದರೆ ಪೂರಿ ಎಲ್ಲ ಕಲರ್ ಕಲರಾಗಿ ಬರೋಲ್ಲ, ವೈಟ್ ವೈಟ್ ಹಂಗೆ ಇರುತ್ತೆ, ಅದು ಚೆನ್ನಾಗಿ ಫ್ರೈ ಆಗೋದೂ ಇಲ್ಲ, ಚಪಾತಿ ಥರ ಆಗೋಗುತ್ತೆ ಆಮೇಲೆ ಪೂರಿ.
ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಪೂರಿ. ಹೋಟ್ಲಲ್ಲಿ ಹೆಂಗೆ ಮಾಡ್ತಾರೆ ಹಂಗೆ ನಾವು ಮನೆಯಲ್ಲೂ ಮಾಡ್ಕೋಬೋದು. ಟೇಸ್ಟಿಯಾಗೂ ಇರುತ್ತೆ, ಕಲರು ಬರುತ್ತೆ. ಒಂದೇ ಟೈಪ್ ಮಾಡೋದ್ರಿಂದ ನಾವು ಆವಾಗವಾಗ ಚೇಂಜ್ ಮಾಡ್ಕೊಂಡು ಬೇಕಾದ್ರೂ ಮಾಡ್ಕೋಬೋದು. ಗೋಧಿ ಹಿಟ್ಟು, ಮೈದಾ ಹಿಟ್ಟು ಹಾಕ್ಕೊಂಡು ಮಾಡ್ಬೋದು. ಇಲ್ಲಾಂದರೆ ಒಂದೇ ಹಿಟ್ಟಲ್ಲಿ ಮಾಡಿದ್ರೆ ಅಷ್ಟು ಕಲರ್ ಬರೋಲ್ಲ. ನೋಡಿ ಕಲರ್ ಹೆಂಗೆ ಬಂದಿದೆ ಅಂತ. ನಾ ಚಿರೋಟಿ ರವೆ ಮತ್ತು ಸಕ್ಕರೆ ಹಾಕೋದ್ರಿಂದ ಕಲರ್ ಬರುತ್ತೆ ಚೆನ್ನಾಗಿ. ನೋಡಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ, ನೋಡಿ ಈ ರೀತಿ ಆಗಿದೆ. ಓಕೆ ನೋಡಿ, ಈ ರೀತಿ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಒಂದ್ಸಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.